ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತ ಷಟ್ಸ್ಥಳಗಳ ಬಗೆಗಿನ ಈ ಪ್ರವಚನಗಳನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ವೀಕ್ಷಕ ಬಂಧುಗಳೇ ನಾವು ಈ ಹಿಂದಿನ ಸಂಚಿಕೆಗಳಲ್ಲಿ ಭಕ್ತನೊಬ್ಬನ ಮನಸ್ಸು ಹೇಗೆ ವರ್ತಿಸುತ್ತದೆ ಅಂತಹ ಮನಸ್ಸನ್ನು ನಾವು ಹೇಗೆ ನಡೆಸಿಕೊಳ್ಳಬೇಕು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಕೂಡ ಚಾಂಚಲ್ಯತೆಯಿಂದ ಕೂಡಿದ್ದರೂ ಕೂಡ ಅಂತಹ ಚಂಚಲ ಸ್ವಭಾವದ ಮನಸ್ಸನ್ನು ನಿಗ್ರಹಿಸುವುದರೊಂದಿಗೆ ಮನೋವಿಕಾರ ಮತ್ತು ಕಾಯೋವಿಕಾರಗಳಿಗೆ ಒಳಗಾಗದಂತೆ ನಮ್ಮ ಮನಸ್ಸು ಶಿವನತ್ತ ಆಲೋಚಿಸುವ ಶಿವನನ್ನು ಕುರಿತು ಚಿಂತನೆ ಮಾಡುವ ಶಿವಧ್ಯಾನದಲ್ಲಿ ತೊಡಗಿಸಿಕೊಳ್ಳುವಂತಹ ಸ್ಥಿತಿಯನ್ನು ಅಂತಹ ಒಂದು ಕ್ರಮವನ್ನು ನಾವು ಹೇಗೆ ರೂಢಿಸಿಕೊಳ್ಳಬೇಕು ಎಂಬುದನ್ನು ಮಾತನಾಡುತ್ತಿದ್ದೆವು ಆ ನಿಟ್ಟಿನಲ್ಲಿ ಬಸವಾದಿ ಪ್ರಮತರ ಕೆಲವು ವಚನಗಳನ್ನು ನಾನು ಉಲ್ಲೇಖಿಸುತ್ತಾ ಬಸವಣ್ಣನವರ ವಚನವನ್ನೇ ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದೆ ಬಸವಣ್ಣನವರು ತಮ್ಮ ವಚನವೊಂದರಲ್ಲಿ ಜೀವಾತ್ಮ ಲಿಂಗಾಂಗ ಸಾಮರಸ್ಯವನ್ನು ಹೊಂದಬೇಕಾದರೆ ಅಂದರೆ ಜೀವ ದೇವಮಟ್ಟಕ್ಕೆ ಏರಬೇಕಾದರೆ ಯಾವ ಪಥದಲ್ಲಿ ಸಾಗಬೇಕು ಹೇಗೆ ಸಾಗಬೇಕು ಎನ್ನುವುದನ್ನು ತಮ್ಮ ವಚನಗಳಲ್ಲಿ ಅಣ್ಣನವರು ಪ್ರಸ್ತುತಪಡಿಸಿರುವುದನ್ನು ನಾವು ಮಾತನಾಡುತ್ತಿದ್ದೆವು ಕಾಯವಿಕಾರ ಮತ್ತು ಮನೋವಿಕಾರಗಳಿಗೆ ಒಳಗಾಗುವಂತಹ ಸಂದರ್ಭದಲ್ಲಿ ಜೀವಾತ್ಮ ಯಾವ ರೀತಿ ತತ್ತರಿಸುತ್ತಾನೆ ಹಾಗೆ ತತ್ತರಿಸಿದರೂ ಕೂಡ ಯಾವುದೇ ಕಾರಣಕ್ಕೂ ಆ ಕಾಯವಿಕಾರ ಅಥವಾ ಮನೋವಿಕಾರಗಳಿಗೆ ಒಳಗಾಗಿ ಸೋಲದೆ ಆ ಮನೋವಿಕಾರಗಳು ಬಂದು ನಮ್ಮನ್ನು ತಾಗಿದರೂ ಕೂಡ ಅವುಗಳನ್ನು ದಾಟಿ ಅದಕ್ಕೆ ಒಳಗಾದರೂ ಕೂಡ ಒಳಗಾಗದಂತೆ ಅವುಗಳನ್ನು ಏನಂತೀವಿ ಸವಾಲಿನೋಪಾದಿಯಲ್ಲಿ ಎದುರಿಸಿ ಮುಂದೆ ಸಾಗಬೇಕಾಗುತ್ತದೆ ಪಂಚೇಂದ್ರಿಯಗಳು ಅಂತಃಕರಣ ಚತುಷ್ಠಯಗಳು ಬಂದು ನಮ್ಮನ್ನು ಅತಿಕ್ರಮಿಸಿದರೂ ಕೂಡ ಅವೆಲ್ಲವನ್ನು ಲೆಕ್ಕಿಸದೆ ಒಬ್ಬ ಸಾಧಕ ಉತ್ತಮ ಆಲೋಚನೆಗಳನ್ನು ಮಾಡುತ್ತಾ ಸತ್ಕ್ರಿಯ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಯಾವುದೇ ಕಾರಣಕ್ಕೂ ಇಂದ್ರಿಯಗಳ ಲೋಭನೆಗೆ ಒಳಗಾಗದೆ ಅಂತಃಕರಣ ಚತುಷ್ಠೆಗಳ ಪ್ರಲೋಭನೆಗೆ ಗುರಿಯಾಗದೆ ಸಾಗಬೇಕಾಗುತ್ತದೆ ಸಾಗುತ್ತಾನೆ ಎಂಬುದನ್ನು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದ್ದೆವು ಅಲ್ಲಿ ಅಣ್ಣನವರು ಜೀವಾತ್ಮನನ್ನು ಒಂದು ಮೊಲದ ಸಂಕೇತಕ್ಕೆ ಸಂಕೇತವನ್ನಾಗಿಸಿಕೊಂಡು ಈ ಮನೋವಿಕಾರ ಮತ್ತು ಕಾಯವಿಕಾರಗಳೆನ್ನುವನ್ನ ಒಂಬತ್ತು ನಾಯಿಗಳಿಗೆ ಹೋಲಿಸಿ ಅವು ಅತಿಯಾಗಿ ಅತಿಕ್ರಮಿಸಿ ಬಂದು ನಮ್ಮನ್ನು ಕೆಟ್ಟ ಮಾರ್ಗದ ಕಡೆಗೆ ಸೆಳೆಯುತ್ತವೆ ಆದರೆ ನಾವು ಅದಕ್ಕೆ ಒಳಗಾಗಬಾರದು ನಮ್ಮ ಮನಸ್ಸು ಯಾವತ್ತೂ ಒಳ್ಳೆಯ ಮಾರ್ಗದ ಕಡೆಗೆ ಹೋಗಬೇಕು ನಿಮ್ಮ ನೈದುಗೆ ಅದು ನಿಮ್ಮನ್ನು ತಲುಪಬೇಕು ಆ ಬೇಟೆ ನಾಯಿಗಳು ಬಂದು ನಮ್ಮನ್ನು ಬಂದು ಹಿಡಿಯುವುದರೊಳಗೆ ನಮ್ಮ ಮನಸ್ಸು ಅವುಗಳಿಗೆ ಸಿಕ್ಕಬಾರದು ಯಾವುದೇ ಕಾರಣಕ್ಕೂ ಕಾಯವಿಕಾರ ಮನೋವಿಕಾರಗಳಿಗೆ ಸಿಕ್ಕದೆ ಒಳಗಾಗದೆ ಕೂಡಲ ಸಂಗಮನನ್ನು ತಲುಪಬೇಕು ಮನಸ್ಸು ಎನ್ನುವುದನ್ನು ನಾವು ಗಮನಿಸುತ್ತಿದ್ದೆವು ಮನಸ್ಸು ಅಂತಹ ಶ್ರೇಷ್ಠವಾದ ವಸ್ತುವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಆ ಪರಶಿವ ಅಥವಾ ಪರತತ್ವ ಎಂಬುದನ್ನು ತನ್ನ ಅರಿವಿನಲ್ಲಿ ಕಾಣಬೇಕಾದರೆ ಅಂತಹ ಕಾಣಿಕೆ ಸುಲಭ ಸಾಧ್ಯವಾಗುವುದಿಲ್ಲ ಆ ಅಪೂರ್ವವಾದಂತಹ ದರ್ಶನ ಅದು ಅದನ್ನು ಕಾಣುವುದಿದೆಯಲ್ಲ ಆ ಪರಶಿವ ಅಥವಾ ಪರತತ್ವ ಅಂತ ಯಾವುದನ್ನು ಬಸವಾದಿ ಪ್ರಮತರು ಶರಣರು ಕಂಡುಕೊಂಡಿದ್ದರೋ ಒಬ್ಬೊಬ್ಬರು ಅದನ್ನು ಗುಹೇಶ್ವರ ಎಂದರೆ ಮತ್ತೊಬ್ಬರು ಕೂಡಲ ಸಂಗಮ ದೇವ ಎಂದರೆ ಮತ್ತೊಬ್ಬರು ಚನ್ನ ಬಸವಣ್ಣನವರಂತೂ ಚನ್ನ ಸಂಗಮ ದೇವ ಎನ್ನುತ್ತಾರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಿದ್ದರೂ ಕೂಡ ಅವರೆಲ್ಲರ ಆಶಯ ಆ ಪರವಸ್ತು ಅಥವಾ ಪರಶಿವ ಎಂಬತಕ್ಕಂಥದ್ದೇನಿದೆ ಅದನ್ನು ಕಾಣುವುದೇ ಆಗಿತ್ತು ಆ ಕಾಣುವಿಕೆ ಇದೆಯಲ್ಲ ಕಾಣಿಕೆ ಎಂದು ಕರೆಯೋಣ ಅದನ್ನೇ ನಾವು ದರ್ಶನ ಎಂದು ಕರೆಯುತ್ತೇವೆ ಅಂತಹ ದರ್ಶನವನ್ನು ಮಾಡಿಕೊಂಡವರು ದರ್ಶನವನ್ನು ಪಡೆದವರು ನಮಗೂ ಕೂಡ ಅಂತಹ ದರ್ಶನವನ್ನು ಪಡೆಯುವ ಮಾರ್ಗವನ್ನು ಸೂಚಿಸಿದ್ದಾರೆ ಅಂತಹ ದರ್ಶನ ಪಡೆದ ದಾರ್ಶನಿಕರು ಶರಣರು ಅವರು ತೋರಿಸಿಕೊಟ್ಟ ಮಾರ್ಗದಲ್ಲಿ ನಾವು ನಡೆಯುತ್ತಾ ಅಂತಹ ದರ್ಶನವನ್ನು ನಾವು ಪಡೆಯಬೇಕಾದರೆ ಮೊದಲು ಈ ವಿಕಾರ ಭಾವಗಳಿಂದ ಹೊರಬರಬೇಕಾಗುತ್ತೆ ಆ ಮನೋವಿಕಾರ ಮತ್ತು ಕಾಯವಿಕಾರಗಳು ಬಂದು ನಮ್ಮನ್ನು ಆವರಿಸುವ ಮುನ್ನ ನಾವು ಒಳ್ಳೆಯದನ್ನು ಕುರಿತು ಚಿಂತನೆ ಮಾಡುವುದನ್ನು ಕಲಿಯಬೇಕಾಗುತ್ತದೆ ಆ ಕಲಿಕೆಯೇ ಉತ್ತಮಿಕೆಯ ಕಾಣಿಕೆಗೆ ಕಾರಣವಾಗುತ್ತದೆ ಕಾಣಿಕೆ ಎನ್ನುವುದು ದರ್ಶನ ಅಂತಹ ಕಾಣುವಿಕೆಯನ್ನು ನಾವೆಲ್ಲರೂ ಕೂಡ ಬಸವವಾಹಿನಿಯ ಮೂಲಕ ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಭಾವಿಸೋಣ ಏಕೆಂದರೆ ಇದು ಸಂಸ್ಕಾರದ ಬೆಳಕು ಅಂದಾಗ ಆ ಸಂಸ್ಕಾರದ ಜ್ಞಾನ ಈ ಇಂತಹ ಅನೇಕ ವೈವಿಧ್ಯಮಯವಾದ ಪ್ರವಚನವೊಂದೇ ಅಲ್ಲ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಪ್ರಸರಣಗೊಳ್ಳುತ್ತಿದೆ ವೀಕ್ಷಕ ಬಂಧುಗಳೇ ನಾವೆಲ್ಲರೂ ಕೂಡ ಬಸವಾದಿ ಶರಣರು ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯಬೇಕಾದರೆ ಪ್ರವಚನಗಳಾಗಲಿ ಅಥವಾ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಬರುವ ಸಂದೇಶಗಳನ್ನು ಆ ಸಂದೇಶಗಳಲ್ಲಿರುವ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸನ್ನು ನಾವು ನಿಗ್ರಹಿಸಿಕೊಂಡು ಒಳ್ಳೆಯ ದಾರಿಯಲ್ಲಿ ಸಾಗುತ್ತಾ ಒಂದು ಸಂಸ್ಕಾರವಂತ ಸುಸಂಸ್ಕೃತ ಸಮಾಜದ ನಿರ್ಮಾಣಕ್ಕೆ ಪ್ರಯತ್ನಿಸಬೇಕಾಗುತ್ತದೆ ಇದು ಈ ವಾಹಿನಿಯ ಆಶಯವೂ ಹೌದು ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಆ ಕಲ್ಮಶ ಭಾವನೆಗಳನ್ನು ಮೊದಲು ತೊಡೆದುಕೊಳ್ಳಬೇಕು ಎಂಬುದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ಪ್ರಸ್ತಾಪಿಸ್ತಾ ಇದ್ದೆ ಚನ್ನಬಸವಣ್ಣನವರ ವಚನವೊಂದನ್ನು ಉಲ್ಲೇಖಿಸಿ ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ ಅಂತ ಹೇಳಿದೆ ಹೌದು ತಮಗೆಲ್ಲ ಗೊತ್ತಿದೆ ಮನದ ಸೂತಕ ಒಳಿಯದೆ ನಾವು ಘನವನ್ನು ಪಡೆಯಲಾಗುವುದಿಲ್ಲ ಆ ಘನ ನಮಗೆ ದೊರೆಕೊಳ್ಳಬೇಕು ಅಂದರೆ ಮೊದಲು ನಮ್ಮ ಮನಸ್ಸಿನಲ್ಲಿರುವ ಆ ವಿಕಾರ ಭಾವನೆಗಳು ನಮ್ಮಿಂದ ದೂರವಾಗಬೇಕು ಯಾವಾಗ ಮನದ ಸೂತಕ ಸೂತಕ ಅಂದರೆ ಬರಿ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡಿರುವುದು ಮೈಲಿಗೆಯಿಂದ ತುಂಬಿಕೊಂಡಿರುವುದು ಮಲಿನವಾದ ವಿಚಾರಗಳು ಯಾವು ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಸಾಗಿಸುವುದಕ್ಕೆ ಬಿಡುವುದಿಲ್ಲವೋ ಅವೆಲ್ಲವೂ ಕೂಡ ಒಬ್ಬ ಸಾಧಕನಿಗೆ ಅವು ಇರಬಾರದು ಅವು ತಲುಪಬಾರದು ಅವು ತಾಗಬಾರದು ಸೂತಕಗಳು ಅದು ಮನಸ್ಸಿನಲ್ಲಿ ಬಂದು ತುಂಬಿಕೊಂಡು ಬಿಟ್ಟರೆ ಸಾಧ್ಯವೇ ಇಲ್ಲ ಅಂತಹ ವ್ಯಕ್ತಿ ಆ ಪರಮಾತ್ಮನನ್ನು ಅಥವಾ ಪರಶಿವನನ್ನು ಆ ಪರತತ್ವವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ನಾನು ಯಾವುದನ್ನು ದರ್ಶನ ಅಂತ ಕರೆದನೋ ಅಂತಹ ದರ್ಶನವನ್ನು ಪಡೆಯುವುದಕ್ಕೆ ಘನವಾದ ಅತ್ಯಂತ ಶ್ರೇಷ್ಠವಾದ ಅಮೂಲ್ಯವಾದಂತಹ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಮನದ ಸೂತಕ ಅಳಿಯದೇ ಇದ್ದರೆ ಚನ್ನಬಸವಣ್ಣವರು ಅದನ್ನು ಹೇಳ್ತಾರೆ ಮನದ ಸೂತಕ ಒಳಿಯದೆ ಘನದಲ್ಲಿ ಕೂಡಿ ಏನೆಂದರೆ ದೊರೆಕೊಳ್ಳುವುದೇ ದೊರೆಕೊಳ್ಳದು ಭಕ್ತಿ ಪಥ ದೊರೆಕೊಳ್ಳದು ಶರಣಪಥ ದೊರೆಕೊಳ್ಳದು ಕೂಡಲ ಚನ್ನ ಸಂಗನಲ್ಲಿ ಲಿಂಗೈಕ್ಯನಾದಂಗಲ್ಲದೆ ಬಸವಣ್ಣನವರು ಅಲ್ಲಿ ತಮ್ಮ ವಚನವೊಂದರಲ್ಲಿ ಆ ಸೊಣಗ ಬಂದು ಮುಟ್ಟದ ಮುನ್ನ ನಿಮ್ಮನ ಐದುಗೆ ಕೂಡಲ ಸಂಗಮದೇವ ಎಂದಿದ್ದರು ಅಂದರೆ ನಮ್ಮ ಮನಸ್ಸು ಬಂದು ನಿಮ್ಮನ್ನು ತಲುಪಿ ಬಿಡಲಿ ನಿನ್ನ ಸಾಮೀಪ್ಯವನ್ನು ಪಡೆದು ಬಿಡಲಿ ಕೆಟ್ಟದ್ದು ಬಂದು ನಮ್ಮನ್ನು ಆವರಿಸುವ ಮುನ್ನವೇ ನಾವು ಆ ಒಳ್ಳೆಯದು ನಮ್ಮ ಒಳ್ಳೆಯದರ ಕಡೆಗೆ ನಮ್ಮ ಮನಸ್ಸು ಬಂದುಬಿಡಲಿ ಒಳ್ಳೆಯದನ್ನು ಆಲೋಚಿಸುವುದರ ಕಲಿಯಲಿ ಅಂತ ಹೇಗೆ ಹೇಳಿಕೊಂಡಿದ್ದರೋ ಅದನ್ನೇ ಚನ್ನಬಸವಣ್ಣನವರು ಅದೇ ಅರ್ಥ ಬರುತ್ತದೆ ಕೂಡಲ ಚನ್ನ ಸಂಗಮ ಅಂತ ಏನು ಕರಿತಿದರೆ ಕೂಡಲ ಚನ್ನ ಸಂಗನಲ್ಲಿ ಲಿಂಗೈಕ್ಯನಾದಲ್ಲದೆ ಯಾರು ಕೂಡಲ ಚನ್ನ ಸಂಗನನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಯಾರು ಆ ಶಿವನನ್ನು ಸರಿಯಾದ ರೀತಿಯಲ್ಲಿ ಕಾಣುತ್ತಾರೋ ಅಂತಹವರ ಕಾಣಿಕೆ ಸಾರ್ಥಕ್ಯದ ಗುರಿ ಎಂದರೆ ಅದೇನೇ ಅದಿಲ್ಲದೆ ಕೇವಲ ಮನಸ್ಸಿನಲ್ಲಿ ಭೋಗ ಲಾಲಸೆಗಳನ್ನು ತುಂಬಿಕೊಂಡು ಇವತ್ತಿನ ವಿಚಾರಗಳಿಗೆ ಈ ಏನು ಅಧಿಕಾರ ಅಂತಸ್ತುಗಳಿಗೆ ಒಳ ಆ ಭಾವನೆಗಳಿಗೆ ಒಳಗಾಗಿ ಕೇವಲ ಭೋಗ ಜೀವನ ನಡೆಸುವುದೇ ಸುಖ ಅದೇ ಸಾರ್ಥಕ ಇದೇ ಸಾಫಲ್ಯ ಅಂತ ತಿಳ್ಕೊಂಬಿಟ್ಟಿದ್ದೀವಲ್ಲ ತಪ್ಪು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತಹ ಜನಗಳೇ ಇಂದು ಹೆಚ್ಚಾಗಿದ್ದಾರೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರಲ್ಲ ಆ ನನ್ನ ಸ್ವರ್ಗ ಸುಖ ನಾನು ಮಾಡಿದ ಪುಣ್ಯದ ಫಲ ಹೀಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ವೀಕ್ಷಕ ಬಂಧುಗಳು ಅರ್ಥ ಮಾಡಿಕೊಳ್ಬೇಕು ಕೇವಲ ಭೋಗ ಜೀವನ ಮಾಡ್ತಾ ಇದ್ದಾಗ ಒಳ್ಳೆಯ ಮನೆಗಳಲ್ಲಿ ಒಳ್ಳೆಯ ವಸ್ತುಗಳನ್ನು ಭಕ್ಷಿಸುತ್ತಾ ಭಕ್ಷ್ಯ ಭೋಜ್ಯಗಳನ್ನು ಸೇವಿಸುತ್ತಾ ಮಾಡುವ ಭೋಗ ಜೀವನ ಅಥವಾ ಐಷಾರಾಮಿ ಜೀವನ ಯಾವುದನ್ನು ನಾವು ಲಕ್ಸುರಿ ಲೈಫ್ ಅಂತ ಕರಿತೀವೋ ಅದು ಸಫಲತೆಯ ಸಾಧನೆ ಅಲ್ಲ ಸರಳವಾದ ಜೀವನವೇ ಆಗಿದ್ದರೂ ಕೂಡ ಸರಳವಾದಿಯಾಗಿದ್ದರೂ ಕೂಡ ಸಾರ್ಥಕತೆಯ ಕಡೆಗೆ ಸಾಕ್ತಾ ಇರ್ತಾನಲ್ಲ ಒಳ್ಳೆಯವನೂ ಒಳ್ಳೆಯವನು ಅನ್ನಿಸುವ ನಿಟ್ಟಿನಲ್ಲಿ ಆಲೋಚಿಸ್ತಾ ಒಳ್ಳೆಯವನೂ ಎನಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾನಲ್ಲ ಅದು ಸಫಲತೆಯ ಹಾದಿ ಅದು ಸಾಫಲ್ಯ ಅವನು ಬಡವನಾಗಿರಬಹುದು ಧನಿಕನ ಅಲ್ಲದೇ ಇರಬಹುದು ಆದರೆ ಸರಳವಾದಿಯಾಗಿರ್ತಾನೆ ಮನಸ್ಸಿನಲ್ಲಿ ಯಾವುದೇ ಸೂತಕ ಭಾವಗಳು ಅವನಲ್ಲಿ ಆವರಿಸಿರುವುದಿಲ್ಲ ಒಳ್ಳೆಯತನದಿಂದ ದುಡಿಯುತ್ತಾನೆ ಶುದ್ಧ ಕಾಯಕದಿಂದ ಸಂಪಾದಿಸುತ್ತಾನೆ ದಾಸೋಹದಲ್ಲಿ ವಿನಿಯೋಗಿಸುತ್ತಾನೆ ಸಾರ್ಥಕತೆಯ ಬಾಳನ್ನು ಸರಳವಾಗಿಯೇ ಆತ ತಲುಪುತ್ತಾನೆ ನಾವು ಅರ್ಥ ಮಾಡ್ಕೋಬೇಕು ಆದರೆ ಇವೆಲ್ಲ ಹೇಳುವುದಕ್ಕೆ ಸುಲಭ ಅಂತ ಅನ್ನಿಸ್ತದೆ ಪಾಲಿಸುವುದು ಕಷ್ಟ ಅಂತಲೂ ಅನ್ನಿಸ್ತದೆ ನಿಜ ಆದರೆ ಪಾಲಿಸಲಿಕ್ಕೆ ಪ್ರಾರಂಭಿಸಿದಾಗ ಮನುಷ್ಯ ಅತ್ಯಂತ ಸರಳ ಜೀವನ ಮಾಡುವುದು ಕಷ್ಟವೇನಲ್ಲ ಯಾವಾಗ ಆಸೆ ಆಮಿಷಗಳಿಗೆ ಒಳಗಾಗುತ್ತಾನೋ ಭಕ್ಷ ಭೋಜ್ಯಗಳಿಗೆ ಅಥವಾ ಭೋಗ ವಸ್ತುಗಳಿಗೆ ಯಾವಾಗ ಈತ ಒಳಗಾಗಿ ಬಿಡುತ್ತಾನೋ ಆಗ ಮನಸ್ಸು ಈ ಸರಳತೆಯ ಕಡೆಗೆ ಹೇಳುವುದನ್ನು ಇಷ್ಟಪಡುವುದೇ ಇಲ್ಲ ಸರಳವಾದ ಬಗ್ಗೆ ಯಾರಾದರೂ ಮಾತನಾಡ್ತಾ ಇದ್ದಾರೆ ಅಂದರೆ ಅದನ್ನು ಒಂದು ರೀತಿ ಸಿನಿಕತನದಿಂದ ನೋಡುವವರು ಹೆಚ್ಚಾಗುತ್ತಾರೆ ಹೆಚ್ಚಾಗಿದ್ದಾರೆ ಮಹಾತ್ಮ ಗಾಂಧೀಜಿಯವರನ್ನು ಕುರಿತು ಮಾತನಾಡಿದರೆ ಮಹಾತ್ಮ ಗಾಂಧೀಜಿಯವರ ಜೀವನ ಶೈಲಿಯನ್ನು ಅಥವಾ ಸರಳವಾದಿಗಳಾಗಿ ಬದುಕಿದಂತಹ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆದಂತಹ ವ್ಯಕ್ತಿತ್ವವನ್ನು ಹೊಂದಿದವರ ಬಗ್ಗೆ ಮಾತನಾಡಲಿಕ್ಕೆ ಹೋದರೆ ಇವತ್ತಿನ ಸಮಾಜದಲ್ಲಿ ಅನೇಕರು ಅದನ್ನು ಅಪಹಾಸ್ಯವೆಂಬಂತೆ ನೋಡುತ್ತಾರೆ ಒಂದು ರೀತಿ ಅಪಹಾಸ್ಯಗೈಯುತ್ತಾರೆ ಗಾಂಧೀಜಿಯವರಂತಹ ವಿವೇಕಾನಂದರಂತಹ ಅರವಿಂದ ಅಂತಹ ಅನೇಕ ಜನ ಇದ್ದರು ವಿನೋಬ ಭಾವೆಯವರಂತಹ ಅನೇಕ ಜನ ವ್ಯಕ್ತಿಗಳು ನಮ್ಮಲ್ಲಿ ಸರಳವಾಗಿಯೇ ಬದುಕಿ ನಮಗೆಲ್ಲರಿಗೂ ಕೂಡ ಆದರ್ಶಮಯ ಆದರ್ಶ ವ್ಯಕ್ತಿತ್ವರಾಗಿ ಆದರ್ಶಪ್ರಾಯ ವ್ಯಕ್ತಿತ್ವವನ್ನು ಹೊಂದಿ ಮಾರ್ಗದರ್ಶಕರಾಗಿ ಹೋಗಿದ್ದಾರೆ ಅವರೆಲ್ಲರ ಮೇಲೆ ಅನೇಕ ದಾರ್ಶನಿಕರ ಚಿಂತಕರ ಆಧ್ಯಾತ್ಮಿಕ ವ್ಯಕ್ತಿಗಳ ಸಾಧಕರ ಪ್ರಭಾವ ಆಗಿದೆ ಅಂತಹ ಅನೇಕ ಜನ ಸಾಧಕರಲ್ಲಿ ನಾವು ಶರಣರನ್ನ ಕುರಿತು ಇಲ್ಲಿ ಗಮನಿಸುತ್ತಿದ್ದೇವೆ ಬಸವಾದಿ ಶರಣರು ಕೂಡ ಇಲ್ಲಿಗೆ ಎಂಟುನೂರೈವತ್ತು ವರ್ಷಗಳ ಹಿಂದೆ ಇಂತಹ ಒಂದು ಶಿವಪಥವನ್ನು ನಮಗೆ ತೋರಿಸಿಕೊಟ್ಟು ಹೋಗಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸಬೇಕು ಮನದ ಸೂತಕ ಅರಿಯದೆ ಅಳಿಯದೇ ಇದ್ದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮಲಿನ ಭಾವಗಳು ದೂರವಾಗದೇ ಇದ್ದರೆ ನಾವು ಘನವಾದ ವಸ್ತುವನ್ನು ನಮ್ಮದನ್ನು ಆಗಿಸಿಕೊಳ್ಳುವುದು ಹೇಗೆ ಘನ ಅದು ದೊರೆಕೊಳ್ಳದು ಅದು ನಮಗೆ ಸಿಗುವುದಿಲ್ಲ ಅದು ನಮಗೆ ದೊರೆಯುವುದಿಲ್ಲ ಕೂಡಲ ಸಂಘನ ಆ ಚೆನ್ನ ಸಂಘ ಅಂತ ಯಾರನ್ನು ಕರಿತಾಯಿದ್ದೀವೋ ಅವನನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಭಕ್ತಿ ಪಥ ನಮಗೆ ದೊರೆಯುತ್ತದೆ ಭಕ್ತಿ ಪಥದಲ್ಲಿ ಸಾಗುವುದೆಂದರೆ ಸುಮ್ಮನೆ ನಾನು ಅದನ್ನೇ ಮೊದಲು ಹೇಳಿದ್ದು ಕೇವಲ ಹೇಳಿದ್ದಷ್ಟು ಕೇಳಿದಷ್ಟು ಅಷ್ಟು ಸುಲಭ ಅಲ್ಲ ಭಕ್ತಿ ಪಥದಲ್ಲಿ ಸಾಗಬೇಕಾದರೆ ಮೊದಲು ಮನಸ್ಸನ್ನು ನಿರ್ಮಲಗೊಳಿಸಿಕೊಳ್ಳಬೇಕು ನಾನು ಪ್ರಾರಂಭದ ಸಂಚಿಕೆಗಳಲ್ಲಿ ಇದರ ಬಗ್ಗೆ ಪ್ರಸ್ತಾಪಿಸಿದ್ದೆ ಮನಶುದ್ಧವಾಗಿರಬೇಕು ಮೊದಲನೆಯ ಒಂದೆರಡು ಸಂಚಿಕೆಗಳಲ್ಲಿ ನಾನು ಅದನ್ನು ಒಂದು ಒಂದು ಹೋಲಿಕೆ ಕೊಟ್ಟು ಒಂದು ದೃಷ್ಟಾಂತದೊಂದಿಗೆ ಮಾತನಾಡಿದ್ದೆ ಒಂದು ಒಳ್ಳೆಯ ಸೌಧವನ್ನು ಕಟ್ಟಬೇಕಾದರೆ ಒಂದು ಉತ್ತಮವಾದ ಬಂಗಲೆಯನ್ನು ನಿರ್ಮಿಸಬೇಕಾದರೆ ಬುನಾದಿ ಎಷ್ಟು ಭದ್ರವಾಗಿರಬೇಕು ನಾನು ಐಕ್ಯ ಸ್ಥಳವನ್ನು ತಲುಪಬೇಕು ಆರನೆಯ ಸ್ಥಳ ಅದು ಐಕ್ಯ ಸ್ಥಳ ಲಿಂಗಾಂಗ ಸಾಮರಸ್ಯ ಎಂಬತಕ್ಕಂತಹ ನಾನು ಎಂಬುದು ಅಳಿದು ಆ ದ್ವಿರ್ಭಾವ ಅಳಿದು ಏಕವಾಗುವಂತಹ ಅಂಗ ಲಿಂಗದಲ್ಲಿ ಸೇರಿ ಹೋಗ್ತಕ್ಕಂಥ ಸ್ಥಿತಿ ಇದೆಯಲ್ಲ ಮುಂದಿನ ಸಂಚಿಕೆಗಳಲ್ಲಿ ಅದರ ಬಗ್ಗೆ ಮಾತಾಡೋಣ ಅಂತಹ ಐಕ್ಯ ಸ್ಥಳವನ್ನು ತಲುಪಬೇಕಾದರೆ ಮೊದಲು ಏರಬೇಕಾದ ಐದು ಸ್ಥಳಗಳಿವೆಯಲ್ಲ ಆ ಐದು ಸ್ಥಳಗಳಲ್ಲಿಯೂ ಮೊದಲನೆಯದು ಭಕ್ತ ಹಿಂದಿನ ಸಂಚಿಕೆಯಲ್ಲೂ ಸೂಚ್ಯವಾಗಿ ಹೇಳಿದ್ದೆ ಶಿವನಿಷ್ಠೆ ಅದಮ್ಯವಾಗಿರಬೇಕು ಅಂತಹ ಶಿವನಿಷ್ಠೆ ಇದ್ದಾಗ ವಿಶ್ವಾಸ ಇದ್ದಾಗ ವಿಶಿಷ್ಟವಾದ ಶ್ವಾಸ ಅದು ಒಂದು ರೀತಿಯಲ್ಲಿ ಶಿವನ ಬಗೆಗೇ ಉಸಿರಾಟ ಬಹಳ ಅರ್ಥಪೂರ್ಣವಾಗಿದೆ ವಿಶ್ವಾಸವೆಂಬ ಪದವೇ ಅಚಲವಾದ ನಿಷ್ಠೆಯಿಂದ ಭದ್ರವಾದ ಬುನಾದಿಯನ್ನು ಕಟ್ಟಬೇಕಾಗುತ್ತದೆ ಆ ನಂತರ ನಾವು ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ ಎಂಬ ಆ ಸ್ಥಳಗಳನ್ನು ಹತ್ತಿ 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 ಸಾಧನೆಯ ಪಥದಲ್ಲಿ ಸಾಗುತ್ತೇವೆ ಆ ಸಾಗಬೇಕಾದರೆ ಮೊದಲು ನಮ್ಮ ಮನಸ್ಸಿನಲ್ಲಿ ನಿರ್ಮಲವಾದಂತಹ ಭಾವಗಳು ಇರಬೇಕು ಆ ನಿರ್ಮಲವಾದ ಭಾವಗಳು ಇದ್ದಾಗ ಮಾತ್ರ ಒಳ್ಳೆಯದನ್ನು ಕುರಿತು ಚಿಂತನೆ ಮಾಡುತ್ತೇವೆ ಒಳ್ಳೆಯದನ್ನೇ ಆಚರಿಸುತ್ತೇವೆ ಅರಿವು ಮತ್ತು ಆಚಾರ ಎರಡೂ ಕೂಡ ಶುದ್ಧವಾಗಿದ್ದಾಗ ಅವನು ಆ ಪಥದಲ್ಲಿ ಆ ಸುಗಮವಾಗಿ ಆತ ಆ ಒಂದು ದಾರಿಯಲ್ಲಿ ಆ ಷಟ್ ಸ್ಥಳಗಳ ಸೋಪಾನಗಳ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿರುವ ಸೂತಕ ಭಾವಗಳನ್ನು ಮೈಲಿಗೆಯನ್ನು ಮೊದಲು ತಡೆದುಕೊಳ್ಳಬೇಕು ಆಗ ಮಾತ್ರ ನಾವು ಆ ಘನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಇಲ್ಲದೇ ಇದ್ದರೆ ಭಕ್ತಿ ಪಥ ದೊರೆಕೊಳ್ಳುತ್ತದೆಯೇ ದೊರೆಕೊಳ್ಳದು ಅದನ್ನೇ ಹೇಳ್ತಾರೆ ಚನ್ನಬಸವಣ್ಣನವರು ಭಕ್ತಿಪಥ ದೊರೆಕೊಳ್ಳದು ಶರಣ ಪಥ ದೊರೆಕೊಳ್ಳದು ಯಾರಿಗೆ ಅದು ದೊರೆಕೊಳ್ಳಬೇಕಾದರೆ ಕೂಡಲ ಚನ್ನಸಂಗಯಲ್ಲಿ ಲಿಂಗೈಕ್ಯನಾದವರಿಗೆ ಮಾತ್ರ ಅದು ಸಿಗುತ್ತದೆ ಕೂಡಲ ಚನ್ನಸಂಗನನ್ನೇ ಅರ್ಥ ಮಾಡಿಕೊಳ್ಳದೇ ಇದ್ದಂಥವರಿಗೆ ಶರಣಪಥವಾಗಲಿ ಭಕ್ತಿಪಥವಾಗಲಿ ಯಾವುದು ಕೂಡ ಅವರಿಗೆ ದಕ್ಕದು ಅದು ದಕ್ಕಬೇಕು ಅದನ್ನು ಆಗಬೇಕು ಎಂದರೆ ಮೊದಲು ಮನದ ಸೂತಕ ಅಳಿಯಬೇಕು ಅದನ್ನೇ ನಾನು ಹಿಂದಿನ ಸಂಚಿಕೆಯಲ್ಲಿ ಪ್ರಸ್ತಾಪಿಸುತ್ತಾ ಬಸವಣ್ಣನವರ ವಚನಗಳನ್ನು ನಿಮಗೆ ಹೇಳ್ತಾ ಇದ್ದೆ ವೀಕ್ಷಕ ಬಂಧುಗಳೇ ನಮ್ಮ ಮನಸ್ಸಿನಲ್ಲಿರತಕ್ಕಂಥ ಆಸೆ ಆಮಿಷಗಳನ್ನು ದೂರ ಮಾಡಿಕೊಳ್ಳಬೇಕಾದರೆ ಮೊದಲು ನಾವು ಸರಳವಾದವ ಸರಳವಾದದ ಕಡೆಗೆ ಅಂದರೆ ಸರಳ ಜೀವನವನ್ನು ನಡೆಸುವಂತಹ ವಿಚಾರದ ಕಡೆಗೆ ಆಲೋಚಿಸಬೇಕು ಭೋಗಲಾಲಸಿಯನ್ನು ಬಿಟ್ಟು ಬಿಡಬೇಕು ಹೆಣ್ಣು ಹೊನ್ನು ಮಣ್ಣು ಇವುಗಳನ್ನು ಅಯ್ಯೋ ನಮ್ಮನ್ನು ಹಾಳು ಮಾಡಿಬಿಡುತ್ತವೆ ಹೆಣ್ಣು ನಮಗೆ ಶತ್ರು ಹೊನ್ನು ನಮಗೆ ಶತ್ರು ಅದು ಹಾಳು ಮಾಡಿಬಿಡುತ್ತದೆ ನಮಗೆ ನೆನಪಾಗ್ತದೆ ಪ್ರಭುದೇವರು ಹೇಳಿದ್ದು ಬಹಳ ಸರಳವಾಗಿ ಹೇಳಿದರು ಯಾಕಾದರೂ ನೀವು ಹೆಣ್ಣು ಹೊನ್ನು ಮಣ್ಣುಗಳನ್ನು ಮಾಯೆ 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 ಅಂತ ಕರೀತೀರ ನಿಮ್ಮ ಮನಸ್ಸನ್ನು ಮೊದಲು ನಿಗ್ರಹಿಸಿಕೊಳ್ಳಿ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮತ್ತೆ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಎನ್ನಲಿಲ್ಲವೇ ಪ್ರಭುದೇವರು ಈ ಮನಸ್ಸಿನ ಮುಂದೆ ಸುಳಿದಾಡ್ತಕ್ಕಂತಹ ಈ ಆಸೆ ಇದೆಯಲ್ಲ ಇದು ನಮ್ಮನ್ನು ಆಕರ್ಷಿಸಿಬಿಡುತ್ತದೆ ಅದು ಮನದ ಸೂತಕವಾಗಿ ಆವರಿಸಿಬಿಡುತ್ತದೆ ಅಂಥದ್ದನ್ನು ಮೊದಲು ತಡೆಯಬೇಕಾಗ್ತದೆ ನಾವು ಬಸವಣ್ಣನವರು ಕೂಡ ಅದನ್ನು ಬೇರೆ ಬೇರೆ ಹೋಲಿಕೆಗಳನ್ನು ಕೊಡುತ್ತಲೇ ಈ ಮನಸ್ಸು ಇಷ್ಟು ಚಂಚಲವಾಗಿದೆ ಇದು ಬಹುಬೇಗ ಆಕರ್ಷಣೆಗೆ ಒಳಗಾಗಿ ಬಿಡುತ್ತದೆ ದಯವಿಟ್ಟು ಇದು ಅಂಥ ಆಕರ್ಷಣೆಗೆ ಒಳಗಾಗದಂತೆ ನಿಮ್ಮ ಕಡೆಗೆ ಅಂದರೆ ಒಳ್ಳೆಯದರ ಕಡೆಗೆ ನನ್ನ ಮನಸ್ಸು ಹರಿಯುವಂತೆ ಮಾಡಬೇಕಾಗಿದ್ದು ನಿಮ್ಮ ಧರ್ಮ ಎಂದು ಕೂಡಲ ಸಂಗ ಕೂಡಲ ಸಂಗಮ ದೇವರಲ್ಲಿ ಮೊರೆ ಇಟ್ಟದ್ದನ್ನು ನಾವು ಹಿಂದಿನ ವಚನದಲ್ಲಿ ಗಮನಿಸಿದ್ದೇವೆ ಶರಣ ಬಂಧುಗಳೇ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದ್ದಿಷ್ಟೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೊರಟಾಗ ಬಂದು ಎದುರಾಗುವಂತಹ ಅಡೆತಡೆಗಳು ಬೇಕಾದಷ್ಟಿರುತ್ತವೆ ಅವೆಲ್ಲವನ್ನು ಜಯಿಸಿ ಯಾವುದಕ್ಕೂ ಒಳಗಾಗಿ ನಾವು ಆಮಿಷಗಳಿಗೆ ಗುರಿಯಾಗಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಸತ್ಪಥದಲ್ಲಿ ಸಾಗಬೇಕಾಗುತ್ತದೆ ಅಂತಹ ಸತ್ಪಥದಲ್ಲಿ ಸಾಗುತ್ತಾ ಸುಸಂಸ್ಕೃತ ನಾಗರಿಕನಾಗಬೇಕು ಅಂದರೆ ಅದು ಕಷ್ಟಸಾಧ್ಯವಾದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಬೇಕು ಇದು ಯಾರಿಗೆ ಸಾಧ್ಯ ಮೊದಲು ಮನಸ್ಸು ಮಾಡಬೇಕು ಮನಸ್ಸಿಗಿಂತ ದೊಡ್ಡದು ಯಾವುದು ಇಲ್ಲ ಅಲ್ವೇ ಮನಸ್ಸು ನಾನು ಮುಂದಿನ ಇನ್ನೊಂದು ವಚನದಲ್ಲಿ ಪ್ರಸ್ತಾಪ ಮಾಡ್ತೇನೆ ಮನಸ್ಸು ಹೇಗಿರುತ್ತದೆ ಅಂದರೆ ಹಿಂದೆ ಇನ್ನೊಂದು ವಚನ ಗಮನಿಸಿದ್ದೀವಿ ನಾವು ತನ್ನಿಚ್ಛೆಗೆ ಅನುಗುಣವಾಗಿ ನಡೆದುಕೊಂಡರೆ ಅದಕ್ಕೆ ಮೆಚ್ಚುತ್ತದೆ ಅದರ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಂಡರೆ ಅದಕ್ಕೆ ಆಗುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವ ಅದು ಆದರೆ ಹಂಗಂತ ಅಂದ್ಬಿಟ್ಟು ನಾವು ತಪ್ಪು ಮಾಡಲಿಕ್ಕೆ ಆಗುವುದಿಲ್ಲ ನ್ಯಾಯ ನಿಷ್ಠುರವಾಗಿರಬೇಕಾಗ್ತದೆ ಅನ್ನೋದನ್ನು ಮಾತಾಡಿದ್ವಿ ಶರಣ ಬಂಧುಗಳೇ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುತ್ತಾ ಕಷ್ಟಗಳು ನಷ್ಟಗಳು ಉಂಟಾದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಅಂಜದೆ ಅಳುಕದೆ ನಮ್ಮದೇ ಆದ ಮಾರ್ಗವನ್ನು ಕಂಡುಕೊಂಡು ಶಿವಪಥದಲ್ಲಿ ಸಾಗುತ್ತಾ ಒಳ್ಳೆಯ ರೀತಿಯಲ್ಲಿ ಬದುಕಿ ಸಾರ್ಥಕ್ಯ ಎನ್ನುವ ಗುರಿಯನ್ನು ತಲುಪಬೇಕು ಅದನ್ನೇ ಮೋಕ್ಷ ಮುಕ್ತಿ ನಿರ್ವಾಣ ಈ ದೊಡ್ಡ ದೊಡ್ಡ ಪದಗಳನ್ನು ಬಳಸಿ ಬೇರೆಯವರು ಮಾತನಾಡುತ್ತಾರೆ ಸರಳವಾಗಿ ಹೇಳುವುದಾದರೆ ಅದು ಸಾರ್ಥಕತೆಯನ್ನು ಪಡೆಯುವುದು ಅಂತಹ ಸಾರ್ಥಕತೆಯನ್ನು ಪಡೆಯಬೇಕಾದರೆ ಮನದ ಸೂತಕ ಅಳಿಯಬೇಕು ಆ ಮನದ ಸೂತಕ ಅಳಿದದ್ದೇ ಆದರೆ ನಾವು ನಮ್ಮ ಮುಂದಿನ ಪಥದಲ್ಲಿ ಸುಗಮವಾಗಿ ಸಾಗುತ್ತೇವೆ ಆ ಸುಗಮವಾದ ಹಾದಿಯಲ್ಲಿ ಸಾಗುತ್ತಲೇ ನಾವು ಮೇಲೇರುತ್ತಾ ಏರುತ್ತಾ ಏರುತ್ತಾ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸುತ್ತೇವೆ ಅಂದರೆ ಚನ್ನಬಸವಣ್ಣನವರು ಮನದ ಸೂತಕ ಅಳಿದಾಗ ಮಾತ್ರ ನಾವು ಘನವಾದ ಆ ಪರತತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎನ್ನುತ್ತಾರೆ ಚನ್ನಬಸವಣ್ಣನವರನ್ನು ನಮಗೆಲ್ಲ ಈಗಾಗಲೇ ನಾವು ಮಾತಾಡಿದ್ದೇವೆ ಷಟ್ಸ್ಥಲ ಭ್ರಹ್ಮಿ ಎಂದು ಕರೆಯುತ್ತೇವೆ ಷಟ್ಸ್ಥಲ ಜ್ಞಾನಿ ಎಂದು ಕರೆಯುತ್ತೇವೆ ಈ ಷಟ್ ಚಕ್ರವರ್ತಿ ಎಂದು ಕರೆಯುತ್ತೇವೆ ಹೌದು ಅವರೂ ಕೂಡ ಭಕ್ತಿಯ ಮಹತ್ವವನ್ನು ಹೇಳುತ್ತಾ ಈ ಭಕ್ತ ಸ್ಥಳದ ಬಗೆಗೆ ಮಾತನಾಡುತ್ತಾ ಬಸವಣ್ಣನವರನ್ನು ಎಷ್ಟು ಅಪಾರವಾದ ಗೌರವ ಭಾವನೆಯಿಂದ ನೆನಪಿಸ್ಕೊಳ್ತಾರೆ ಅಂದರೆ ವಚನ ಚನ್ನಬಸವಣ್ಣನವರ ಒಂದು ರೀತಿಯ ಕೃತಜ್ಞತಾಪೂರ್ವಕವಾಗಿ ಬಸವಣ್ಣನವರನ್ನು ಅವರು ನೆನಪಿಸಿಕೊಳ್ಳುತ್ತಲೇ ಭಕ್ತಿಯ ಮಹತ್ವವನ್ನು ಆ ವಚನದ ಮೂಲಕ ಸಾರಿದ್ದಾರೆ ವಚನ ಹೀಗಿದೆ ಬಸವ ಎಂಬ ಮೂರಕ್ಷರದ ಚೆನ್ನಬಸವಣ್ಣನವರ ವಚನ ನಾನು ಹೇಳ್ತಾ ಇರೋದು ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡೆಡೆ ಅಭೇದ್ಯ ಭೇದ್ಯವಾಯಿತು ಅಸಾಧ್ಯ ಸಾಧ್ಯವಾಯಿತು ಇಂತೂ ಬಸವಣ್ಣನಿಂದ ಲೋಕಕ್ಕೆ ಲೋಕ ಲೌಕಿಕದ ಕುಭಾಷೆಯ ಕಳೆದು ಲೋಕಾಚರಣೆಯ ಅತಿಗಳೆದು ಭಕ್ತಿ ಭರವಪ್ಪುದು ಕೂಡಲ ಚನ್ನ ಬಸವಣ್ಣನ ಕಾರುಣ್ಯದಿಂದ ಚನ್ನಬಸವಣ್ಣನವರು ಬಸವಣ್ಣನವರನ್ನು ಕುರಿತು ಗೌರವ ಭಾವದಿಂದ ತಳೆಯಿತು ತಳೆದು ಬಸವಣ್ಣನವರನ್ನು ಕುರಿತು ಗೌರವ ಭಾವವನ್ನು ತಳೆದು ಹೇಳುತ್ತಲೇ ಅವರು ಹೇಳ್ತಾರೆ ಬಸವ ಎಂಬ ಮೂರಕ್ಷರದ ಮಹತ್ವವನ್ನು ತಿಳಿಸುತ್ತಾ ಬಸವ ಎಂಬ ಮೂರಕ್ಷರ ನಮ್ಮ ಹೃದಯ ಕಮಲದಲ್ಲಿ ನೆಲೆಗೊಂಡೆಡೆ ಅವು ನೆಲೆಸಿಬಿಟ್ಟರೆ ಬಸವ ಎಂಬ ಮೂರಕ್ಷರ ನಮ್ಮ ಅಂದರೆ ಅರ್ಥ ಬರೀ ಮೂರಕ್ಷರ ತಿಳ್ಕೊಳ್ಳೋದು ಅಂತಲ್ಲ ಆ ಬಸವ ತತ್ವಗಳನ್ನು ಬಸವ ದರ್ಶನವನ್ನು ನಾವು ಅರ್ಥ ಮಾಡಿಕೊಂಡದ್ದೇ ಆದರೆ ಅದು ನಮ್ಮಲ್ಲಿ ಹೃದ್ಗತವಾಗಿ ಬಿಟ್ಟರೆ ಎಂಥ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ ಅಭೇದ್ಯವಾದದ್ದು ಭೇದಿಸಲ್ಪಡುತ್ತದೆ ಅಸಾಧ್ಯವಾದದ್ದನ್ನೂ ಸಾಧ್ಯವಾಗಬೇಕಾದರೆ ಸನ್ಮಾರ್ಗದಿಂದ ಸಾಧ್ಯ ಅದು ಪ್ರೀತಿ ಮಾರ್ಗದಿಂದ ಸಾಧ್ಯ ಆ ಪ್ರೀತಿ ಎಂತಹದು ಪ್ರೀತಿ ಅಂದರೆ ನಿಷ್ಕಲ್ಮಷವಾದುದು ಅದನ್ನೇ ನಾವು ಭಕ್ತಿ ಭಕ್ತಿ ಅಂದರೆ ನಿರ್ಮಲವಾದ ಮನಸ್ಸು ಅಂತಹ ಭಕ್ತಿ ಏನು ಬೇಕಾದರೂ ಅಸಾಧ್ಯವಾದದನ್ನೂ ಸಾಧ್ಯ ಮಾಡುತ್ತದೆ ಹೇಳ್ತಾರೆ ಈ ಲೌಕಿಕದಲ್ಲಿ ಯಾವ್ಯಾವ ವಿಚಾರಗಳಿವೆಯೋ ಅವೆಲ್ಲವನ್ನು ಭೇದಿಸ್ತಕ್ಕಂತಹ ಅಥವಾ ಯಾವ್ಯಾವ ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂತಹ ಮಾತುಗಳಿವೆಯೋ ಭಾಷೆ ಇದೆಯೋ ಅದೆಲ್ಲವನ್ನು ಭೇದಿಸ್ತಕ್ಕಂತಹ ಒಂದು ಉತ್ತಮವಾದ ಪಥ ನಮಗೆ ದೊರೆಯುತ್ತದೆ ಉತ್ತಮವಾದ ಸ್ಥಿತಿ ನಮಗೆ ಲಭಿಸುತ್ತದೆ ಅದು ಹೇಳ್ತಾರೆ ಅವರು ಲೋಕಾಚರಣೆಯನ್ನು ಅತಿಗಳೆದು ಇವತ್ತಿನ ಲೋಕಾಚರಣೆ ಬೇರೆ ಬೇರೆ ಥರ ಇದೆ ಕುಭಾಷೆಯಿಂದ ಕೂಡಿದೆ ಕುತಂತ್ರಗಳಿಂದ ಕೂಡಿದೆ ಕುಯುಕ್ತಿಯಿಂದ ಕೂಡಿದೆ ಇಂತಹ ಲೋಕದ ಆಚರಣೆ ಏನಿದೆ ಈ ಎಲ್ಲ ಲೋಕಾಚರಣೆಯನ್ನು ಅತಿಗಳೆದು ಅವೆಲ್ಲವನ್ನು ದೂರೀಕರಿಸಿ ಭಕ್ತಿ ಭರವಪ್ಪುದು ಭಕ್ತಿ ಎಂಬುದು ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ ಯಾವಾಗ ಚನ್ನಬಸವನ ಹೇಳ್ತಾರೆ ಬಸವ ಎಂಬ ಮೂರಕ್ಷರ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳಬೇಕು ಅಂದರೆ ಒಳ್ಳೆಯದು ಯಾವಾಗ ಬಸವ ಅಂದರೆ ಕೇವಲ ಬಸವ ಎಂಬ ಅಕ್ಷರಗಳಲ್ಲ ಬಸವ ತತ್ವ ಬಸವಣ್ಣನವರ ದರ್ಶನ ಬಸವಣ್ಣನವರ ನೀತಿ ಬಸವಣ್ಣನವರ ಆದರ್ಶ ಬದುಕು ಇದು ನಮ್ಮದಾಗಿ ಬಿಟ್ಟರೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ಅಭೇದ್ಯವಾದದ್ದನ್ನು ಭೇದಿಸುವ ಅಂದರೆ ಯಾವುದನ್ನು ಮಾಡಲಿಕ್ಕಾಗುವುದೇ ಇಲ್ಲ ಅಂತಂದರು ಅಂಥದ್ದನ್ನು ಮಾಡ್ತಕ್ಕಂಥ ಶಕ್ತಿ ನಮಗೆ ಬರ್ತದೆ ಈ ಲೋಕದಲ್ಲಿರ್ತಕ್ಕಂಥ ಅತಿಯಾದ ಆಚರಣೆಗಳು ಏನಿವೆಯೋ ಕುಭಾಷೆಯ ಅಂತ ಕರೀತಾರೆ ಚೆನ್ನಬಸಣ್ಣವರು ಅವೆಲ್ಲವನ್ನು ಕೂಡ ದೂರ ಮಾಡಿ ನಮ್ಮಲ್ಲಿ ಭಕ್ತಿ ಎಂಬುದು ಆವಿರ್ಭವಿಸುತ್ತದೆ ಹೇಳ್ತಾರೆ ಚೆನ್ನಬಸವಣ್ಣನವರು ಲೋಕದ ಆಚರಣೆಯನ್ನು ಅತಿಗಳೆದು ಭಕ್ತಿ ಭರವಪ್ಪುದು ಕೂಡಲ ಚನ್ನ ಸಂಗೈಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಎನ್ನುತ್ತಾರೆ ಅನೇಕ ಜನ ವಚನಕಾರರು ಅಥವಾ ಶರಣರು ಬಸವಣ್ಣನವರ ಬಗೆಗೆ ಕೃತಜ್ಞತೆಯಿಂದ ಇಂತಹ ಅಥವಾ ಗೌರವ ಭಾವದಿಂದ ಇಂತಹ ಮಾತುಗಳನ್ನು ಆಡಿರುವುದು ಉಂಟು ಬಸವನೆಂದರೆ ಭಕ್ತಿ ಭಕ್ತಿ ಎಂದರೆ ಬಸವ ಎನ್ನುವಂಥ ಮಾತುಗಳನ್ನು ನಾವು ಗಮನಿಸಿದ್ದೆವು ಚನ್ನಬಸವಣ್ಣನವರು ಕೂಡ ತುಂಬ ಬಸವಣ್ಣನವರ ಆಪ್ತ ಬಳಗದಲ್ಲಿದ್ದವರು ಆಪ್ತ ಸಂಬಂಧಿಕರಾಗಿದ್ದಂಥವರು ಬಸವಣ್ಣನವರನ್ನು ಕುರಿತು ಹೇಳ್ತಲೇ ಬಸವಣ್ಣನವರನ್ನು ನಾವು ಯಾರು ಅರ್ಥ ಮಾಡಿಕೊಳ್ಳುತ್ತೇವೆಯೋ ಬಸವಣ್ಣನವರ ತತ್ವಗಳನ್ನು ಯಾರು ನಾವು ನಮ್ಮ ಹೃದಯದಲ್ಲಿ ತಳೆಯುತ್ತೇವೆಯೋ ನೆಲೆಗೊಳ್ಳುವಂತೆ ನೋಡಿಕೊಳ್ಳುತ್ತೇವೆಯೋ ಅಂತಹವರಿಗೆ ಅಸಾಧ್ಯವಾರದು ಯಾವುದೂ ಇಲ್ಲ ಅವರು ಶಿವಪಥದಲ್ಲಿ ಸಾಗುತ್ತಾರೆ ಒಳ್ಳೆಯವರೂ ಎನಿಸಿಕೊಳ್ಳುತ್ತಾರೆ ಒಳ್ಳೆಯ ಮಾರ್ಗದಲ್ಲಿ ಸಾಗುತ್ತಾರೆ ಅಂತಹ ಸನ್ಮಾರ್ಗದಲ್ಲಿ ಸಾಗೋಣ ಎನ್ನುವ ಆಶಯವನ್ನು ಈ ವಚನದಲ್ಲಿ ಹೇಳ್ತಾನೆ ಬಸವ ತತ್ವಗಳನ್ನು ನಾವೆಲ್ಲರೂ ಕೂಡ ರೂಢಿಸಿಕೊಳ್ಳಬೇಕು ಎಂಬ ಎಚ್ಚರವನ್ನೂ ನಮಗೆ ಕೊಡುತ್ತಾ ಚನ್ನಬಸವಣ್ಣನವರು ನಮ್ಮಲ್ಲಿಯೂ ಕೂಡ ಭಕ್ತಿ ಆ ರೀತಿ ಭರವಾಗಲಿ ಅದು ನಮ್ಮಲ್ಲಿ ತುಂಬಿಕೊಳ್ಳಲಿ ಭರವಪ್ಪುದು ಅದು ತುಂಬಿಕೊಳ್ಳುವುದು ಆ ರೀತಿ ಆಗಬೇಕು ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೆಲ್ಲರಿಗೂ ಕೂಡ ಇಂತಹ ಬಸವ ವಾಹಿನಿಯ ಇಂತಹ ಪ್ರವಚನಗಳ ಮೂಲಕ ಶರಣರ ಅಥವಾ ಬಸವಾದಿ ಪ್ರಮಥರ ಸಂದೇಶಗಳನ್ನು ಆಲಿಸುತ್ತಾ ನಮ್ಮ ಜೀವನದಲ್ಲಿಯೂ ಸ್ವಲ್ಪವಾದರೂ ಅಳವಡಿಸಿಕೊಳ್ಳೋಣ ಈ ಸಂಸ್ಕಾರದ ಬೆಳಕಿನಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಉತ್ತಮವಾಗಿ ರೂಪಿಸಿಕೊಳ್ಳೋಣ ಎನ್ನುವ ನಿಟ್ಟಿನಲ್ಲಿ ಆಲೋಚಿಸುತ್ತಾ ಈ ಪ್ರವಚನಗಳನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ಶರಣು ಶರಣಾರ್ಥಿಗಳು